ಎಸ್, ಇದು ಗದಗದ ಲಿಕ್ಕರ್ ದಂಧೆಯ ಕಥೆಯಾದ್ರೆ ಇನ್ನು ಬೆಳಗಾವಿಯದೊಂದು ಕತೆ ಬಹಳ ಇಂಟ್ರೆಸ್ಟಿಂಗ್ ಇದೆ. ಲವ್ ಮದುವೆ ದೋಖಾ ಪ್ರಕರಣ, ಅದು ಆ ಪ್ರಕರಣಕ್ಕೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏನಾಗ್ತಿರ್ಬೋದು, ಗಂಡನಿಂದ ದೂರ ಮಾಡಿದವನೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ತೋರಿದಂತಹ ಘಟನೆ, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಆಪ್ತನಿಂದ ಆದಂತಹ ದೌರ್ಜನ್ಯದ ಕತೆ ಇದು, ಗೃಹಿಣಿಗೆ ವಿಷ ಕುಡಿಸಿ ಆಕೆಯ ಗಂಡನ ವಿರುದ್ಧವೇ ದೂರು ಕೊಡಿಸಿದ್ದ ಪೃಥ್ವಿ ಸಿಂಗ್ ಅನ್ನವ, ಪತಿ ಗಣೇಶ್ ವಿರುದ್ಧ ಪತ್ನಿ ಕನ್ವಿಕಾಳಿಂದ ವರದಕ್ಷಿಣೆ ಕಿರುಕುಳ ಅಂತ ದೂರು ಕೊಡುವಂತ, ಆಕೆಯಕ್ಕೆ ವಿಷ ಕುಡಿಸಿ ಪತಿ ಗಣೇಶ್ ವಿರುದ್ಧ ದೂರು ಕೊಡಿಸಿರ್ತಾನೆ ಪೃಥ್ವಿ ಸಿಂಗ್. ನಂತರ ಆಸ್ಪತ್ರೆಯಿಂದ ಆ ಹುಡುಗಿಯನ್ನ ಡಿಸ್ಚಾರ್ಜ್ ಮಾಡಿಸಿ ಮನೆ ಕರ್ಕೊಂಡು ಹೋದಂತಹ ಪೃಥ್ವಿ ಸಿಂಗ್, ಆಕೆ ಆತನನ್ನ ತಂದೆ ಸಮಾನ ಅಂತ ನಂಬಿ ಆತನ ಜೊತೆ ಮನೆಗೆ ಹೋಗ್ತಾಳೆ. ಆದ್ರೆ ನಡೆದದ್ದೇ ಬೇರೆ, ಮನೆ ಕರ್ಕೊಂಡೋಗಿ ಕನ್ವಿಕಾಳ ಮೇಲೆ ದೌರ್ಜನ್ಯ ಎಸಗಿದಾನೆ. ಮನೆ ಕೊರೆದೊಯ್ದು ಕನ್ವಿಕಾಗೆ ಪೃಥ್ವಿ ಸಿಂಗ್ ಮತ್ತು ಪುತ್ರ ಜಸ್ವೀರ್ ಸಿಂಗ್ ಇಬ್ರು ಕೂಡ ದೌರ್ಜನ್ಯ ತೋರಿದ್ದು ಕನ್ವಿಕಾಳಿಗೆ ಪೃಥ್ವಿ ಸಿಂಗ್, ಪುತ್ರ ಜಸ್ವೀರ್ ಸಿಂಗ್ ಮತ್ತು ಪೃಥ್ವಿ ಸಿಂಗ್ ಇಬ್ರು ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಈಗ ಜಸ್ವೀರ್ ಸಿಂಗ್ ವಿರುದ್ಧ ಕಡೆ ಬಜಾರ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಆ ಯುವತಿ. ಕನ್ವಿಕಾ ಮತ್ತು ಗಣೇಶ್ ನಾವೇ ನೋಡ್ತಾ ಇದೀವಿ, ಇಬ್ರು ಕೂಡ ಪ್ರೀತಿಸ್ತಾ ಇದ್ರು. ಅವ್ರು ಮದುವೆ ಮಾಡಿಸಿದ್ದು ಇದೇ ಪೃಥ್ವಿ ಸಿಂಗ್, ಆದ್ರೆ ನಂತರ ಗಲಾಟೆ ಮಾಡಿಸಿ ವರದಕ್ಷಿಣೆ ಕಿರುಕುಳ ಅನ್ನುವಂತ ದೂರನ್ನ ಆಕೆಯಿಂದ ಕೊಡಿಸಿರ್ತಾರೆ. ಆಕೆ ವಿಷ ಸೇವಿಸಿರ್ತಾಳೆ ಅಂತ ಆಕೆಯನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ಮೇಲೆ ತನ್ನ ಮನೆ ಕರ್ಕೊಂಡು ಹೋಗಿರ್ತಾನೆ. ಆದ್ರೆ ಮನೆ ಕರ್ಕೊಂಡು ಹೋದರೆ ಅಲ್ಲಿ ನಡೆದದ್ದೇ ಬೇರೆ, ತಂದೆ ಸಮಾನ ಅಂತ ಆಕೆ ಆತನ ಜೊತೆ ಮನೆಗೆ ಹೋದ್ರೆ ಆತ ಮತ್ತು ಆತನ ಪುತ್ರ ಇಬ್ರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಆಕೆಯ ಮೇಲೆ. ಈಗ ಈ ಬಗ್ಗೆ ಆಕೆ ದೂರನ್ನ ಕೊಟ್ಟಿದ್ದಾಳೆ. ರಕ್ಷಣೆಗೆ ಕನ್ವಿಕಾ ಪೊಲೀಸರ ಮೊರೆ ಹೋಗಿದ್ದಾಳೆ. ಡಿಸಿಪಿ ರೋಹನ್ ಜಗದೀಶ್ ಅವರನ್ನ ಭೇಟಿಯಾಗಿ ರಕ್ಷಣೆ ಕೊಡುವಂತೆ ಕೋರಿಕೊಂಡಿದ್ದಾಳೆ ಯುವತಿ. ಪೃಥ್ವಿ ಸಿಂಗ್ ರಮೇಶ್ ಜಾರಕಿಹೊಳಿ ಆಪ್ತ ಅಂತ ಹೇಳಲಾಗ್ತಾ ಇದೆ. ಆತನ ವಿರುದ್ಧ ಈಗ ದೂರು ದಾಖಲಾಗಿದೆ. ತಾನೇ ಮದುವೆ ಮಾಡಿಸಿದಂತಹ ಜೋಡಿಯ ನಡುವೆ ಬಿರುಕು ಮೂಡಿಸಿ ಆಕೆ ಮೇಲೆ ದೌರ್ಜನ್ಯ ಎಸಗಿದ್ರ ಹಾಗಿದ್ರೆ ಪೃಥ್ವಿ ಸಿಂಗ್ ಎಂದು ಅವರ ಪುತ್ರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್, ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏನಿದು ಪ್ರಕರಣ? ಈ ಹುಡುಗಿ ಈ ಪೃಥ್ವಿ ಸಿಂಗ್ನೇ ನಂಬಿ ಮನೆಗೆ ಹೋದ್ರೆ ಆಕೆ ಮೇಲೆ ದೌರ್ಜನ್ಯ ಎಸಗ್ತಾರೆ ಅಂತಂದ್ರೆ, ಆಕೆ ಗಂಡನ ವಿರುದ್ಧ ದೌರ್ಜನ್ಯದ ಆರೋಪ ಮಾಡಿ, ವರದಕ್ಷಿಣೆ ಕಿರುಕುಳದ ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟದ್ಯಾಕೆ, ಪೃಥ್ವಿ ಸಿಂಗ್ ಜೊತೆ ಹೋಗಿದ್ಯಾಕೆ, ಈ ಘಟನೆ ಒಟ್ಟಾರೆ ಗೋಜಲು ಗೋಜಲಾಗಿದೆ, ಏನಾಯ್ತು ಆರಂಭದಿಂದ ಅಂತ ಹೇಳೋದಾದ್ರೆ? ಎರಡು ಕುಟುಂಬಗಳ ಬೀದಿ ಜಗಳ ಏನಿತ್ತು ಅದೇ ಇದಕ್ಕೆ ಸಾಕಷ್ಟು ಹೈಡ್ರಾಮ ಬೀಜಗಳ ಏನಿತ್ತು ಅದೇ ಇದಕ್ಕೆ ಸಾಕಷ್ಟು ಹೈಡ್ರಾಮಕ್ಕೆ ಕಾರಣವಾಗಿರುವಂತದ್ದು. ಬೆಳಗಾವಿಯಲ್ಲಿ 2 ತಿಂಗಳ ಹಿಂದಷ್ಟೇ ಯುವತಿಯೊಬ್ಬಳು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಜಿಲ್ಲಾಸ್ಪತ್ರೆಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಮಾಧ್ಯಮಗಳ ಎದುರು ಹೇಳಿದಾಗ ಸಾಕಷ್ಟು ಏನು ವಿಚಿತ್ರ ರೀತಿಯಲ್ಲಿ ಈ ಪ್ರಕರಣ ಕಂಡು ಬಂದಿತ್ತು. ಮೊದಲು ನನ್ನ ಪತಿ ಗಣೇಶ್ ಹಾಗೂ ಕುಟುಂಬಸ್ಥರು ನನ್ನ ವಿರುದ್ಧ ಏನು ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು. ಅದಾದ ಬಳಿಕ ಗಣೇಶ್ ಹಾಗೂ ಆತನ ತಂದೆ ತಾಯಿಗಳು ಕೂಡ ಫೋಟೋಗಳನ್ನು ರಿಲೀಸ್ ಮಾಡಿದರು. ಗಣೇಶ್ ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ, ಹುಡುಗಿನೇ ತಪ್ಪು ಮಾಡಿದ್ದಾಳೆ, ಇದಕ್ಕೆ ಪೃಥ್ವಿ ಸಿಂಗ್ನ ಕೈವಾಡ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದರು. ಪೃಥ್ವಿ ಸಿಂಗ್ ಕೂಡ ರಮೇಶ್ ಜಾರಕಿಹೊಳಿ ಅವರ ಆಪ್ತರಾಗಿರುವಂಥ ಜೊತೆಗೆ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಕೂಡ ಆಗಿರುವಂಥದ್ದು. ಹೀಗಾಗಿ ಅವತ್ತ ಏನು ಕೇಸನ್ನು ದಾಖಲಿಸಿದ್ರು. ದಾಖಲೆ ಕೌಂಟರ್ ಹಾಗೂ ಪರ ವಿರೋಧ ಎರಡೂ ಪ್ರಕರಣಗಳು ಕೂಡ ದಾಖಲಾಗಿದ್ದು ಅಂತ. ನಿನ್ನೆ ಅಷ್ಟೇ ಈ ಪ್ರಕರಣ ದಾಖಲಾದ ಬಳಿಕ ವಿಚಾರಣೆ ಏನು ಜಿಲ್ಲಾಸ್ಪತ್ರೆಯಲ್ಲಿ ಇದ್ದಂತಹ ಕನ್ವಿಕಾ ಏನಿದ್ದಾಳೆ, ಆಕೆ ಪೃಥ್ವಿ ಸಿಂಗ್ ಮನೆಗೆ ಹೋಗ್ತಾರೆ, ಒಂದು ತಿಂಗಳ ಕಾಲ ಆಕೆ ಆತನ ಮನೆಯಲ್ಲೇ ಇರ್ತಾಳೆ. ಈಗ ನಿನ್ನೆ ಏಕಾಏಕಿ ಈಗ ಪೃಥ್ವಿ ಸಿಂಗ್ನ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು, ತನ್ನ ಗಂಡನ ಮನೆಗೆ ಕೂಡ ಹೋಗಿರುವಂಥದ್ದು. ಪೃಥ್ವಿ ಸಿಂಗ್ ಹಾಗೂ ಆತನ ಮಗ ಜಸ್ವೀರ್ ಸಿಂಗ್ ನನಗೆ ಲೈಂಗಿಕ ಕಿರುಕುಳನ್ನ ನೀಡ್ತಾ ಇದ್ದಾರೆ ಅನ್ನುವಂಥ ಆರೋಪನ ಮಾಡಿದ್ರು. ಇದೀಗ ಕನ್ವಿಕಾ ಬೆನ್ನಿಗೆ ಏನು ಗಣೇಶ್ ಹಾಗೂ ಆತನ ಪೋಷಕರು ನಿಂತಿರುವಂಥದ್ದು. ಈ ಗಣೇಶ್ ಹಾಗೂ ಕನ್ವಿಕಾ ಏನಿದ್ದಾರೆ, ಇವರಿಬ್ರು ಸ್ಕೂಲ್ ಮೇಟ್ಸ್ ಆಗಿರುವಂಥದ್ದು, ಇಬ್ಬರು ಕೂಡ ಸಾಕಷ್ಟು ಓಡಾಡ್ತಿರುವ ದೃಶ್ಯವನ್ನು ಕೂಡ ಪೃಥ್ವಿ ಸಿಂಗ್ ನೋಡಿದ್ರು. ಕನ್ವಿಕಾಗೆ ಯಾವುದೇ ರೀತಿಯ ಇವರು ಏನು ತಂದೆ ತಾಯಿ ಇಲ್ಲ, ಹೀಗಾಗಿ ಆತನನ್ನು ಎಜುಕೇಷನ್ಗಾಗಲಿ ಇನ್ನಿತರ ಕೆಲಸಕ್ಕೆಲ್ಲ ಆರ್ಥಿಕ ಸಹಾಯವನ್ನು ಪೃಥ್ವಿ ಸಿಂಗ್ ಮಾಡ್ತಿದ್ದ ಅನ್ನುವಂತಹ ಮಾಹಿತಿಯನ್ನು ಕೂಡ ಕನ್ವಿಕಾ ನಿನ್ನೆ ಮಾಧ್ಯಮಗಳ ಎದುರು ಕೂಡ ಹೇಳಿರುವಂಥದ್ದು. ಈಗ ಪೃಥ್ವಿ ಸಿಂಗ್ ಏನು ಅಪ್ಪ ಅಂತೇಳಿ ಕನ್ವಿಕಾ ಅಪ್ಪ ಅಂತೇಳಿ ಪೃಥ್ವಿ ಸಿಂಗ್ ನನ್ನ ಕರೀತಿದ್ದ. ಈಗ ಆತನ ವಿರುದ್ಧವೇ ಈಗ ಕನ್ವಿಕಾ ಈಗ ಲೈಂಗಿಕ ದೌರ್ಜನ್ಯ ಕೇಸನ್ನ ದಾಖಲಿಸಿರುವಂಥದ್ದು, ಅದ್ರ ಜೊತೆಗೆ ನಮಗೆ ರಕ್ಷಣೆ ಕೊಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ನಗರ ಪೊಲೀಸ್ ಆಯುಕ್ತ ಹಾಗೂ ಡಿ ಸಿ ಪಿ ಅವರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಈಗ ಏನು ಕಡೆ ಬಜಾರ್ ಪೊಲೀಸರು ಕೂಡ ಈಗ ಜಸ್ವೀರ್ ಸಿಂಗ್ ಹಾಗೂ ಪೃಥ್ವಿ ಸಿಂಗ್ನ ಶೋಧಕ್ಕೆ ಕೂಡ ಬೆಲೆಯನ್ನು ಬಿಸಿರುವಂಥದ್ದು ಪ್ರತಿಮಾ.
ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.